ರಘುಪತಿ ಭಟ್ ಅವರು ಈಗ ಸಿದ್ದರಾಮಯ್ಯನವ್ರಿಗೆ ಏಟ್ ಕೊಟ್ಟಿದ್ದಾರೆ. ನಾನು ಯಾವನು ಅಂತ ಉಡುಪಿಗೆ ಬಂದು ಕೇಳಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವ್ರು ಮಾತನಾಡ್ತಾರೆ ಯಾವನು ರೀ ಅವನು ಅಂತ ಶಾಸಕರ ಬಗ್ಗೆ ಏಕವಚನದಲ್ಲೆಲ್ಲ ಮಾತಾಡಿರ್ಬೋದು. ನಾನು ಯಾರು ಅಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ನನ್ನ ಕ್ಷೇತ್ರಕ್ಕೆ ಬಂದು ಕೇಳಿ ನಾನು ಯಾರು ಅಂತ ಗೊತ್ತಾಗುತ್ತೆ ಅಂತ ರಘುಪತಿ ಭಟ್ ಅವರು ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಂಥ ದಾಟಿ ಏಕವಚನದಲ್ಲಿ ಮಾತಾಡಿದ್ದು, ಇದರ ಬಗ್ಗೆ ನನಗೆ ಅವ್ರ ಬಗ್ಗೆ ಸಿಂಪತಿ ಇದೆ. ನಾನು ಅದೇ ದಾಟಿಯಲ್ಲಿ ಉತ್ತರವನ್ನು ಕೊಡ್ಬೋದು, ಅದು ಶೋಭೆ ಕೊಡೋದಿಲ್ಲ. ಈಗ ಅವರು ಆ ಥರ ಏಕವಚನದಲ್ಲಿ ಯಾರು ಅವರಿಗೆ ಅಧಿಕಾರ ಕೊಟ್ಟದ್ದು ಅಂತ ಕೇಳಿದ್ದಕ್ಕೆ ಅವರಿಗೆ ಶೋಭೆ ಬರ್ಬೋದು ಅವ್ರ ಲೆಕ್ಕದಲ್ಲಿ. ನನ್ನ ಪ್ರಕಾರ ಅದಕ್ಕೆ ನಾನು ಅದೇ ಥರ ಉತ್ತರ ಕೊಟ್ಟದಕ್ಕೆ ಶೋಭೆ ಬರೋದಿಲ್ಲ. ಆದರೆ ಅವರಿಗೆ ನಾನು ಉತ್ತರ ಕೊಡುವಂಥದ್ದೇನು ಅಂತ ಹೇಳಿದರೆ, ತಾವು ಮುಖ್ಯಮಂತ್ರಿಗಳಾಗಿ 2013-18 ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಿರಿ. ಆ ಟೈಮ್ನಲ್ಲಿಯೂ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಎಲ್ಲ ಉಡುಪಿಯ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಇತ್ತು, ಯೂನಿಫಾರ್ಮ್ ಇತ್ತು. ವಸ್ತ್ರ ಸಂಹಿತೆಯ ಪ್ರಕಾರ ಹಿಜಾಬನ್ನು ಹಾಕ್ಕೊಳ್ಳದೆ ಮುಸ್ಲಿಂ ಹೆಣ್ಣು ಮಕ್ಕಳು ಪಾಠದಲ್ಲಿ ಭಾಗವಹಿಸ್ತಾ ಇದ್ರು 5 ವರ್ಷ ಸಹಿತ. ಅದನ್ನು ಅವರು ತಿಳ್ಕೊಳ್ಬೇಕು. ಈಗ ಮೊನ್ನೆ 2021 ಡಿಸೆಂಬರಿಂದ ಇವರಿಗೆ ಇಲ್ಲಿ ತಕರಾರು ಪ್ರಾರಂಭ ಆದ್ದು ಅಂದರೆ ಇಲ್ಲಿವರೆಗೂ ಉಡುಪಿಯಲ್ಲಿ ಯಶಸ್ವಿಯಾಗಿತ್ತು, ಹಾಗಾಗಿ ಅದರದ್ದಿಲ್ಲ. ಎರಡನೇದು ರಘುಪತಿ ಭಟ್ರು ಯಾರು ಕೇಳಲಿಕ್ಕೆ, ಅವರು ದಯವಿಟ್ಟು ಉಡುಪಿ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಕೇಳಿ ರಘುಪತಿ ಭಟ್ರು ಯಾರು ಅಂತ. ಮೂರು ಬಾರಿ ಅವರದೇ ಪಕ್ಷದ ಶಾಸಕರ ಹತ್ರ ನಾನು ಸ್ಪರ್ಧೆ ಮಾಡಿದಂಥ ಎಲ್ಲ ಚುನಾವಣೆಯಲ್ಲಿ ಈ ಮತದಾರ ಗೆಲ್ಲಿಸಿದರೆ ಅವರಿಗೆ ನಾನು ಯಾರು ಅಂತ ಗೊತ್ತಿದ್ದೆ. ಸಿದ್ದರಾಮಯ್ಯನವರಿಗೆ ಯಾರು ಅಂತ ಗೊತ್ತಿದ್ದರು, ಮತದಾರರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ 3 ಸರ್ತಿ. ಎರಡನೇದು, ನನಗೆ ಸಂವಿಧಾನಬದ್ಧವಾಗಿ ನಾನು ಚುನಾಯಿತ ಪ್ರತಿನಿಧಿ ಶಾಸಕನಾಗಿ ನಾನು ಆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ. ನಾನು ರಘುಪತಿ ಭಟ್ರು ಹೇಳುವಂಥ ಇದರಲ್ಲೆಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕನ ನೆಲೆಯಲ್ಲಿ ಅಲ್ಲಿ ಅಧ್ಯಕ್ಷನ ನೆಲೆಯಲ್ಲಿ ಅಲ್ಲಿ ಕೆಲವು ಪ್ರಯತ್ನಗಳನ್ನು ಮಾಡಿದ್ದೇನೆ ಮತ್ತು ಅಲ್ಲಿ ಹಿಂದಿದ್ದ ಯಾವಾಗಿದ್ರು ಸಿದ್ದರಾಮಯ್ಯನವರು ಆ ಏಕವಚನ ಪದ ಬಳಕೆಯನ್ನು ಯಾವಾಗ ಬಿಡ್ತಾರೋ ಗೊತ್ತಾಗಲ್ಲಪ್ಪ. ಎಲ್ಲದಕ್ಕೂ ಏಕವಚನದಲ್ಲೇ ಮಾತನಾಡೋದು. ನಾನು ಹಳ್ಳಿಯಿಂದ ಬಂದರೆ ಏ ಹಳ್ಳಿಯವ್ರು ರೆಸ್ಪೆಕ್ಟ್ ಕೊತ್ತು ಮಾತಾಡ್ತಾರೆ ರೀ, ಹಳ್ಳಿಯಿಂದ ಅದು ಹಳ್ಳಿಯವ್ರು ಮರ್ಯಾದೆಯಾಗಿ ತೆಗಿತಿದ್ದೀರಾ ಮನೆ ಸಿದ್ದರಾಮಯ್ಯನವರೇ, ಏಕವಚನದಲ್ಲಿ ಮಾತಾಡೋದು ಹೆಂಗೆ ಸರಿ ಅನಿಸುತ್ತೆ ನೋಡಿ? ಒಬ್ಬ ಶಾಸಕರಿಗೆ ಮಾತನಾಡಿದಾಗ ಅದೇ ವಾಪಸ್ ನಿಮಗೆ ಮಾತಾಡಿದರೆ ನಿಮಗೇನು ಮರ್ಯಾದೆ ಉಳಿತಾ ಇತ್ತೀಗ? ತುಂಬ ಡಿಗ್ನಿಫೈಡ್ ಆಗಿ ರಘುಪತಿ ಭಟ್ ಅವರು ಮಾತನಾಡಿದ್ದಾರೆ.